ಏನು ಈಗ ಇದು ರಹಸ್ಯಕ್ಕೂ ವಿಶ್ವಾಸಕ್ಕೂ ಏನೋ ವ್ಯತ್ಯಾಸ? ನಿಂಗೆ ಯಾಕಪ್ಪ ಇವಾಗ ಅದು ಹೇಳ? ಈಗ ನೀನು ನಮ್ಮಪ್ಪನ ಮಗ ಅನ್ನೋದು ವಿಶ್ವಾಸ, ಪಕ್ಕದ ಮನೆ ಅರುಣಾನು ನಮ್ಮಪ್ಪನ ಮಗ ಅನ್ನೋದು ರಹಸ್ಯ. ಇನ್ನೊಂದು ಪ್ರಶ್ನೆ ಇದೆ. ಏನಪ್ಪ? ಈಗ ನಮ್ಮಮ್ಮಂಗೆ ನಾವು ಇಂಗ್ಲಿಷ್ ಅಲ್ಲಿ ಅಂತ ಕರಿತೀವಿ. ಮಾಮ್, ಚಿಕ್ಕಮ್ಮಂಗೆ, ಚಿಕ್ಕ ಮಾಮ್, ದೊಡ್ಡಮ್ಮಂಗೆ, ದೊಡ್ಡ ಮಾಮ್. ಏನ ದೊಡ್ಡ, ನಿನಗೆ ಇಂಗ್ಲಿಷೇ ಬರಲ್ವಲ್ಲ? ಅದು ಹಂಗಲ್ಲ, ಚಿಕ್ಕಮ್ಮಂಗೆ ಮಿನಿಮಮ್, ದೊಡ್ಡಮ್ಮಂಗೆ ಮ್ಯಾಕ್ಸಿಮಮ್. ಸುಮ್ಮನೆ ಬಾರ, ನಂಗೆ ಹೇಳ್ಕೊಡಕ್ ಬತ್ತಾನೆ. ನಾನೇನ್ ಬದುಕಿರ್ಬಾರ್ದು, ನನ್ ಸಾಯ್ಲೇಬೇಕು, ನನ್ ಸಾಯ್ಲೇಬೇಕು. ಅಯ್ಯೋ, ಏನ್ ಮಾಡೋದಪ್ಪ, ಭಯ ಬೇರೆ ಆಗ್ತಾ ಇದೆ. ಅಲ್ಲೋಡು, ಆನೆ ಮರಿ ಹಗ್ಗ ಹಾಕೊಂಡ್ಬಿಟ್ಟಿದೆ. ಆನೆ ಮರಿನ ಬಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿಳಿಸ್ಬಿಡೋಣ. ಅಯ್ಯೋ ಸುಮ್ಮನೆ ಬಾಡ. ನೀವ್ ಆಡದ್ ಮೇಲೆ ನನಗೂ ಬಿಡಿ, ನಾನು ಆಡ್ತೀನಿ. ಈ ಹಗ್ಗ ಉಯ್ಯಾಲ ಆಡಕ್ಕಲ್ಲ ಕಣೋ, ನೇಣ ಹಾಕೊಂಡು ಸಾಯಕ್ಕೆ. ನೇಣ ಹಾಕೊಂಡ್ರೆ ಸಾಯದ್ ನೀವಲ್ರಿ. ಮತ್ತೆ ಈ ರೆಂಬೆ, ನಿಮ್ ವೆಯ್ಟ್ ಈ ಹಗ್ಗ ತಡೀತೇನ್ರಿ. ಇವ್ನ್ ಕರೆಕ್ಟ್ ಸರ್, ನಿಮ್ಮ ಭಾರನ ಇದು ತಡೆಯೋದಿಲ್ಲ, ಇವನ್ ಭಾರ ತಡೀತೆ. ನಿನ್ನೇಣ ಹಾಕೊಂಬಿಡ. ಸುಮ್ಮನೆ ಇಲ್ಲ ಸರ್, ನೇಣ ಹಾಕೊಳ್ಳೋಂತದ್ ಏನಾಗಿದೆ ಸರ್? ಸಾಯಕ್ ನೇಣ ಹಾಕೊಂತಿದಾರೆ. ಸುಮ್ನೆ ಸರ್, ಸಾಯ ಅಂತ ಕಾರಣ ಏನು ಅಂತ ಸ್ವಲ್ಪ ಹೇಳಿ. ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡ್ತೀಯಾ ನೀನು? ಸರ್, ನೀವು ಒಂದ್ ಕೆಲಸ ಮಾಡಿ ಸರ್, ನೀವು ಸಾಯಕ್ ಮುಂಚೆ ನನ್ನ ಸಾವಿಗೆ ಇವನೇ ಕಾರಣ ಅಂತ ಅನ್ಬಿಟ್ಟು ಬರ್ದಿಟ್ಬಿಡಿ ಸರ್. ನೀವು ಸಾಯುವ ಪ್ರಶ್ನೆ ಕೇಳೋದಕ್ಕೆ ಇವನ್ ಸಾಯ ತನಕ ಜೈಲಲ್ಲಿ ಇರ್ಲಿ. ಸರ್, ನಾವೇನು ಕೇಳ್ತಾ ಇದೀವಿ ಅಂದ್ರೆ, ನಮ್ಮಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗುತ್ತೇನೋ ಅನ್ನೋ ಒಂದೇ ಒಂದ್ ಕಾರಣ ಅಷ್ಟೇ. ಏನು ಅಂತ ಹೇಳಿ ಸರ್? ನೀವ್ ಹೇಳೋವೇನೋ ಕರೆಕ್ಟ್, ಆದ್ರೆ ನಮ್ಗೆ ಕತೆ ಹೇಳೋ ಟೈಮ್ ಇಲ್ಲ, ನಾನು ಅರ್ಜೆಂಟ್ ಆಗಿ ಸಾಯ್ಬೇಕು. ಅಯ್ಯೋ, ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ಬೇಗ ಸತ್ತೋಗ್ಬಿಡಿ ಸರ್, ನೀವು ದೆವ್ವ ಆಗಿ ಬಂದು ಆಮೇಲೆ ಕತೆ ಹೇಳಿ. ದೆವ್ವ ಆದ್ಮೇಲೆ ಎಲ್ಲ ಬಂದು ಕತೆ ಹೇಳ್ತಾರೆ, ದೆವ್ವ ಆದ್ಮೇಲೆ ಹೊಗೆ ಹಾಕೊಂಡು ಸಾಂಗ್ ಹಾಡ್ತಾರೆ ಅಷ್ಟೇ. ಅಯ್ಯೋ ಬೇಡಪ್ಪ, ನನಗೆ ತುಂಬಾ ಭಯ ಆಗುತ್ತೆ, ಆಮೇಲೆ ಬೆಡ್ಶೀಟ್ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಈಗ್ಲೇ ಕತೆ ಹೇಳ್ಬಿಡಿ. ಓಕೆ, ಆದ್ರೆ ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಕಸ್ತೂರಿ ನ್ಯೂಸ್ ಅವ್ರಿಗೆ ಬಿಟ್ಟು ಯಾರಿಗೂ ಹೇಳಲ್ಲ ಸರ್. ನಾನು ಪುಟ್ಟಿ ಅನ್ನೋ ಹುಡುಗಿನ ತುಂಬಾ ಲವ್ ಮಾಡ್ತಾ ಇದ್ದೆ. ಯಾವಾಗ? 30 ವರ್ಷದ ಹಿಂದೆ. ನೀವು ಪುಟ್ಟಾಗಿದ್ರಲ್ಲ ಅವಾಗ. ಅಲ್ಲ ಕಣೋ, ಇವಾಗ ಲವ್, ನಾನು ಅವಳೆ ತುಂಬಾ ಲವ್ ಮಾಡ್ತಾ ಇದ್ದೀನಿ ಕಣ್ರು. ಅವಳು ಇಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಸರ್, ನೀವು ಲವ್ ಮಾಡ್ತಿದ್ದೀನಿ ಅಂತ ಹೋಗಿ ಅವಳ ಮೇಲೆ ಬಿದ್ದ್ಬಿಟ್ರೆ ಅವಳು ಬದುಕಲ್ಲ ಸರ್, ಬಿದ್ದ ಬದಲು ನೀವೇ ಸತ್ತೋಗ್ಬಿಡಿ ಬಿಟ್ರು. ಸುಮ್ಮನೆ ಹೇಳ ಸರ್, ಇಷ್ಟೇನೆ ಸರ್ ರೀಸನ್? ಇದಕ್ಕೆಲ್ಲ ನೇಣ ಹಾಕೊಳಕ್ ಹೋಗ್ತಿರಲ್ಲ, ನಾವ್ ಎಂತೆಂತವ್ರನ್ನ ಒಂದ್ ಮಾಡಿಲ್ಲ. ಕರೆಕ್ಟ್, ಈಗ ಬೇಕಿದ್ರೆ ನಿಮ್ಮನ್ನು ಒಂದು ಮಾಡ್ತಾನೆ, ಸಾಧ್ಯ ಆಗದೇ ಇದ್ರೆ ಮೂರು ಮಾಡ್ತಾನೆ. ಸುಮ್ಮನೆ ಹೇಳ ಸರ್, ನೋಡಿ ನಾವು ಹೋಗಿ ಅವಳ ಹತ್ರ ನಿಮ್ ವಿಷಯನ ಹೇಳ್ತೀವಿ, ಅವಳಿಗೆ ಕನ್ವಿನ್ಸ್ ಮಾಡ್ತೀವಿ, ಅವಳಾಗ ಅವಳೆ ನಿಮ್ಗೆ ಲವ್ ಒಪ್ಕೊಳ್ಳೋ ತರ ಮಾಡ್ತೀವಿ. ಓಕೆನಾ? ಓಕೆ, ಆದ್ರೆ ನೀವು ಕನ್ವಿನ್ಸ್ ಮಾಡಿದ್ರು ಅವಳು ನನ್ನ ಲವ್ ಮಾಡಕ್ ಒಪ್ಕೊಂಡಿಲ್ಲ ಅಂದ್ರೆ ಆಗೇನ್ರ ಮಾಡೋದು? ಹೆಂಗಿದ್ರು ನನ್ಗೆ ಹೆಂಡತಿ ಇಲ್ವಲ್ಲ, ನಾನೇ ಲವ್ ಮಾಡ್ಬಿಡ್ತೀನಿ ಬಿಡಿ. ಇಲ್ಲಿ ಸರ್, ನಿಮ್ ಹುಡುಗಿ ಬರ್ಲೇ ಇಲ್ಲ. ಎಸ್ ಐ ಗಿಂತ ನಿನಗೆ ಅರ್ಜೆಂಟ್ ಆಗಿದೆಯಲ್ಲ ಯಾಕಪ್ಪ? ಹುಡುಗಿ ನೋಡಕ್ ಸಖತ್ ಆಗಿದ್ರೆ ನಾನೇ ಲವ್ ಮಾಡ್ಬಿಡೋಣ ಅಂತ. ಲೇ, ನನಗ್ ಗೊತ್ತಿತ್ಕೊಂಡ್ರ ನೀವ್ ಇದೇ ತರ ಮಾಡ್ತೀರ ಅಂತ. ನನ್ ಶತ್ರು ಪರವಾಗಿಲ್ಲ, ನನ್ ಪುಟ್ಟಿಂಗ್ ಮಾತ್ರ ತೋರ್ಸಲ್ಲ. ಸರ್ ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್. ನೋಡಿ ಸರ್, ನಿಮ್ಮ ಬಾಡಿ ಸ್ಟ್ರಕ್ಚರ್, ಫೇಸ್ ಕಟ್ ನೋಡಿದ್ಮೇಲೆ ಆ ಹುಡುಗಿ ಈ ಗೂಗಲ್ ಲವ್ ಮಾಡಲ್ಲ ಸರ್. ನಾನು ಅಷ್ಟೊಂದ್ ಚೆನ್ನಾಗಿದ್ದೀನ? ಅಷ್ಟೊಂದು ಅನುಮಾನ ಇದ್ರೆ 2000 ರೂಪಾಯಿ ಕೊಡಿ ಸರ್, ಹೇಳ್ತೀನಿ. ಹೇಳ್ರ? ಹೇ, ಹೋಗಿ ಸರ್, ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳಕ್ಕೆ ಕಾಸು ಇಸ್ಕೋತಾರೆ. ನಿಮ್ ಬಗ್ಗೆ ಸುಳ್ಳು ಹೇಳಕ್ಕೆ ಕಾಸು ಬೇಡವಾ ಸರ್? ನಿಮ್ ಪುಟ್ಟಿ ಯಾವ ದಿಕ್ಕಿಂದ ಬರ್ತಾಳೆ? ದಿಕ್ಕು ದೇಸೆ ಇಲ್ವನ ಪಾಪ, ಆ ದಿಕ್ಕಿಂದನೆ ಬರ್ತಾಳೆ. ಕಾಣಿಸ್ತಾನೆ ಇಲ್ಲ, ಅವಳ ಲೈಟ್ ಜಾಸ್ತಿ ಕಣೋ ಸ್ವಲ್ಪ. ಅವಳೇ ಒಂದ್ ಪುಟ್ಟಿ. ಏನೋ ಹೆಸರಿಗೆ ತಕ್ಕಂಗ್ ಪುಟ್ ಪುಟ್ಟಾಗಿದ್ದಾರೆ ಸಾರ್. ನೀವೇನಾದ್ರೂ ಇವ್ರನ್ನ ಮದುವೆ ಆಗ್ಬಿಟ್ರೆ ಪೊಲೀಸ್ನವ್ರು ಬಂದು ನಿಮ್ನ ಹಿಡ್ಕೊಂಡು ಹೊರಟೋಗ್ತಾರೆ. ಯಾಕೆ? ಬಾಲ್ಯ ವಿವಾಹ ಅಂತ. ನಂಗೇನೋ ಒಂದ್ ಅನಿಸ್ತಾ ಇದೆ, ಅವಳು 5ನೇ ವರ್ಷಕ್ಕೆ ತಾನು ಬೆಳೆಯೋದನ್ನ ಮರ್ತು ಬಿಟ್ಟಿದಾಳ ಅಂತ. ಈಗೆಲ್ಲ ನಮ್ ಪುಟ್ಟಿ ಬಗ್ಗೆ ಆಡ್ಕೊಂಡ್ರೆ ನಾನು ಈಗಲೇ ನಾಡಕ್ ಹೋಗ್ಬಿಡ್ತೀನಿ ಸಾರ್. ಸಾರ್, ಆ ತರ ಎಲ್ಲ ಮಾಡಕ್ ಹೋಗ್ಬಿಡಿ, ನಾವು ಅವಳ ಬಗ್ಗೆ ಆಡ್ಕೊಳ್ಳೋದ. ಚೇಚೆ, ಸ್ಫೂರಿ ಮಾವನಣ್ಣ ತರ ಇರೋ ಅವಳನ್ನ ಆಡ್ಕೊಳಕಾಗುತ್ತೆ ಸಾರ್? ಈ ಆನೆ ಮರಿನೋ ಆ ಇಲಿ ಮರಿನೋ ನೋಡ್ತಾ ಇದ್ರೆ ನನ್ಗೆ ಇಲ್ಲೊಂದ್ ಸಾಂಗ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ಯಾವ ಸಾಂಗ್? ಜಾಕಿ ಸಾಂಗ್ ಹಾಕಿ. ನಿಮಗೂ ಅವ್ರಿಗೂ ಪರ್ಫೆಕ್ಟ್ ಜೋಡಿ ಅನ್ನಿಸ್ತಾ ಇದೆ ಸರ್. ಒಂದ್ ಕೆಲಸ ಮಾಡಿ ಸರ್, ನೀವು ನಮ್ ಜೊತೆ ಬಂದು ನಮ್ಮ ಮುಂದೆನೆ ಅವಳಿಗೆ ಲವ್ ಪ್ರಪೋಸ್ ಮಾಡಿ, ಅವಳ ಹೆಂಗ್ ಒಪ್ಕೊಳ್ಳಲ್ಲ ನಾವು ನೋಡ್ತೀವಿ.
ನಂಗ್ ನಾಚಿಕೆ ಆಗುತ್ತೆ ಕಂಡ್ರೆ. ನಿಮಗ್ ನಾಚಿಕೆ ಆಗ್ತಾ ಇದೆಯಾ? ಚಿಂತೆ ಮಾಡ್ಬಿಡಿ ಸರ್, ನಾನು ಐಲಭ್ಯ ಅಂದ್ಬಿಡ್ತೀನಿ. ಏ ಬೇಡ ಬೇಡ, ನಾನು ಹೇಳ್ತೀನಿ. ಸರಿ, ಕೈಗೆ ಏನಾರು ಕೊಡ್ರ? ಯಾಕೆ ಸರ್ ಕಾನೂನು ತರದ್ ಮರ್ತ್ಬಿಟ್ರ? ಕಾನೂನಂದ್ರೆ ಕೋಲ್ ಸರ್, ಕೋಲ್ನ ಕೊಡಕಾಗುತ್ತ ನಾನೆ? ಕರೆಕ್ಟ್ ಹೇಳಿದ್ರೆ ಸರ್, ಕೋಲು ಕೊಡೋದಲ್ಲ, ಇಡದು ಟೇಬಲ್ ಮೇಲೆ ಸರ್. ಒಂದ್ಸಿಕೆ ಸರ್, ರೋಜು ಮನೇಲಿ ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿರಿ ರೋಜು. ಹೋಗಿ ಸರ್, ಬನ್ನಿ, ಕಮ್ ಆನ್. ಆಯ್ಬಿಟ್ಟಿ ಏನ ಜಟ್ಟೆ? ಅದೇ ಅದು ಅದು ಯಾವ್ದು ಅದೇ ಅದು ಮೇಡಮ್, ಅದು ನಮ್ಮ ಸೂಪರ್ ಕಾಪ್ ಎಸ್ ಐ ಕಾಳಪ್ಪ, ಅವರು ನಿಮ್ಮನ್ನ ಲವ್ ಮಾಡ್ತಿದ್ದಾರೆ, ಅವ್ರ ಲವ್ ಪ್ರಪೋಸಲ್ ನ ಒಪ್ಕೊಂಬಿಡಿ. ನಿನಗೆ ಒಬ್ಳು ತಂಗಿ ಅವಳಲ್ವಾ ಇದ್ದಾಳೆ, ಅವಳಿಗೆ ನೋಡು ಇನ್ನೊಂದ್ ಸರ್ತಿ ನನ್ನ ಹತ್ರ ಇವ್ ಗಿವ್ ಅಂತ ಬಂದೆ. ಏನ್ ಮಾಡ್ತೀಯ? ಸ್ಟೂಲ್ ಹಾಕೊಂಡು ಕಪಾಲ ಕೊಡಿತೀನಿ. ನನ್ ಲವ್ ಸಸೋಕ್ ಸಾಗಿಲ್ಲ, ನಾನ್ ಸಾಯ್ತೀನಿ ಸಾಯ್ತೀನಿ ಸಾಯ್ತೀನಿ. ಸರ್ ಮೂರ್ ಸತಿ ಸಾಯ್ಬೇಡಿ ಸರ್. ಇವ್ರು ವೈಟ್ ಮೂರ್ ಸಲನೆ ಸಾಯ್ಬೇಕು ಸರ್. ನೋಡಿ ಸರ್, ನನ್ನ ಹತ್ರ ಇನ್ನೂ ಒಂದ್ ಐಡಿಯಾ ಇದೆ, ಅಕಸ್ಮಾತ್ ಅದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನೀವು ಸಾಯ್ರಿ. ಸತ್ತ ಮೇಲೆ ಒಂದು ಅವಕಾಶ ಇದೆ, ಸತ್ತ ಮೇಲೆ ಒಂದು ಅವಕಾಶನ? ಏನಪ್ಪ ತಂದೆ, ನೀವು ಸತ್ತ ಮೇಲೆ ದೆವ್ವ ಆಗ್ಬಿಟ್ಟು ಹೋಗ್ಬಿಟ್ಟು ಆ ಪುಟ್ಟಿ ರೂಮ್ ಅಲ್ಲಿ ಸೇರ್ಕೊಂಡ್ಬಿಡಿ. ಡೇ, ಸತ್ತ ಮೇಲೆ ದೆವ್ವ ಆಗಿ ನಾನು ಯಾಕೋ ಪುಟ್ಟಿ ರೂಮ್ ಹೋಗಿ ಸೇರ್ಕೊಂಡ್ಲಿ? ಕಟ್ರಿನಾ ಕೈಫ್ ಇಲ್ಲ ಐಶ್ವರ್ಯ ರೂಮ್ ಹೋಗಿ ಸೇರ್ಕೊಂತೀನಿ. ಮಾಯಾಗೆ ಇಲ್ಲ, ಮಂತ್ರಗೆ ಇಲ್ಲ, ಮಾಟಗೆ ಆಗಿದ್ರೆ ಮಾಟಗೆ ತೆಗಿತಾ, ಉಷಿಕರಣೆಗೆ ಆಗಿದ್ರೆ ಉಷಿಕರಣ ತೆಗಿಸಿ ನಿಮ್ಗೆ ನಾಮಕರಣ ಮಾಡಿಸ್ತಾವ್. ಬನ್ನಿ 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 ಬನ್ನಿ. ಯಾವನ ಅವನು ಅವಾಗಿಂದ ಏನು ಇಲ್ಲ ಇಲ್ಲ ಅಂತಿದ್ದಾನೆ, ಏನೋ ತೆಗಿತೀನಿ ಅಂತಿದ್ದಾನೆ. ಸುಕ್ಕಣ ಸುಮ್ಮಿರು, ನಾನು ಇವನಿಗೆ ಕಾಯ್ತಾ ಇದ್ದೆ. ಯಾರವನು ಸರ್? ಇವನು ಗಿಡಮೂಲಿಕೆ ಔಷಧಿಗಳನ್ನ ಮಾರೋನು, ಇವನ ಹತ್ರ ವಶೀಕರಣದ ಟಾನಿಕ್ ಇದೆ, ಅದನ್ನ ಹೆಂಗಾದ್ರೂ ಮಾಡಿ ಇಸ್ಕೋಬೇಕು, ಆದ್ರೆ ಅದನ್ನ ಅವನು ಕೊಡಕ್ಕೆ ನಕರ ಮಾಡ್ತಾನೆ. ಅಕಸ್ಮಾತ್ ನೀವ್ ಅದನ್ನ ಏನಾರ ಇಸ್ಕೊಂಬಿಟ್ರೆ ನಿಮ್ ಕೆಲ್ಸ ಆದಂಗೆ. ಹೌದಾ? ಸರಿ, ಅದನ್ನ ಹೆಂಗನ ಮಾಡಿ ಅವನ ಹತ್ರ ವಸೂಲಿ ಮಾಡ್ತೀನಿ. ಸರಿ ಹೋಗೋಣ ಬನ್ನಿ. ಯಾರ ಸ್ವಾಮಿ ನೀವು? ಈ ಕಾಕಿ ಯೂನಿಫಾರ್ಮ್ ಮಾಡ್ರೆ ಗೊತ್ತಾಗಲ್ವ? ಗೊತ್ತೈತೆ ಸ್ವಾಮಿ, ಸರ್ಕಸ್ ಕೆ ಕಂಪ್ನಿಗೆ ಆನೆಗೆ ಆಡ್ಸಿರ್ತಾನೆ. ಇವರೇ ಒಂದ್ ಆನೆ, ಇವ್ರ ಯಾಕೋ ಆನೆ ಆಡಿಸ್ತಾರೆ. ಅದು ಇದು ಹೇಳೋ ಒಂದ್ ಕನ್ಫ್ಯೂಸ್ ಮಾಡ್ಬಿಡ್ರ. ನಾನು ಏರಿಯಾ ಸಬ್ ಇನ್ಸ್ಪೆಕ್ಟರ್. ಸಾರಿ ಸ್ವಾಮಿ, ನಾನೆಲ್ಲ ನಾಟಕ ಡ್ರೆಸ್ ಹಾಕೊಂಡು ನಾಟಕಕ್ಕೆ ಮಾಡ್ತಿದ್ರೆ ಅನ್ಕೊಂಬಿಟ್ಟೆ, ನನಗ್ ಸಮಿಸ್ಬಿಡಿ ಸ್ವಾಮಿ. ನೋಡಪ್ಪ, ಡ್ಯೂಟಿ ಮೇಲಿರೋ ಸಬ್ ಇನ್ಸ್ಪೆಕ್ಟರ್ ಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ಯಾ ಅಂತ ನಿನಗೆ 6 ವರ್ಷಕ್ಕೆ ಜೈಲಿಗೆ ಹಾಕ್ಬಿಡ್ತಾರೆ. ಸ್ವಾಮಿ, ನನ್ನನ್ನು ಮಾತ್ರ ಜೈಲಿಗೆ ಕಳಿಸ್ಬಿಡಿ ಸ್ವಾಮಿ, ನನ್ನ ಜೈಲಿಗೆ ಕಳಿಸಿ ನನ್ನ ಹೆಂಡತಿದ್ರ ಗತಿ. ಅಯ್ಯೋ, ಚಿಂತೆ ಮಾಡ್ಬೇಡಪ್ಪ, ನಾನು ಇದ್ದೀನಲ್ಲ. ಏಯ್ ನೋಡ್ದ, ಈ ತರ ಅವಾಜ್ ಆಗ್ತೀಯ ಅಂತ ಇನ್ನೊಂದ್ 6 ವರ್ಷ ಜೈಲು ಎಕ್ಸ್ಟೆನ್ಷನ್. ಅಯ್ಯೋ ಸ್ವಾಮಿ, ನನ್ನನ್ನು ಮಾತ್ರ ಜೈಲಿಗೆ ಕಳಿಸ್ಬಿಡಿ ಸ್ವಾಮಿ. ನಿನ್ನನ್ನ ಜೈಲಿಗೆ ಕಳಿಸ್ಬಾರ್ದು ಅನ್ನೋದಾದ್ರೆ ನಿನ್ನ ಹತ್ರ ಇರೋ ವಶೀಕರಣ ಟಾನಿಕ್ನ ಕೊಟ್ಬಿಡು. ಏಲ್ಲ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಸುಮ್ನೆ ಕೊಡಯ್ಯ. ಸ್ವಾಮಿ, ಅದನ್ನೆಲ್ಲ ಹಂಗ್ ಕೊಡಂಗಿಲ್ಲ ಸ್ವಾಮಿ, ನಂಗೆ ಪ್ರಾಬ್ಲಮ್ಗೆ ಆಯ್ತದೆ. ಅಲ್ಲ, ನೀನು ಜೈಲಿಗೆ ಹೋಗ್ಬಿಟ್ರೆ ನಿನ್ನ ಹೆಂಡತಿಗೆ ಪ್ರಾಬ್ಲಮ್ಗೆ ಆಗೋದಿಲ್ವಾ? ಅಯ್ಯೋ, ಬೇರೆ ದಾರಿಗೆ ಇಲ್ವೇ? ಗೊತ್ತಾಯ್ತಾನೆ, ಕೊಡು ಕೊಡು, ಬೇಗ ಟಾನಿಕ್ ಕೊಡು. ಕುಡಿಸಿರು ತಗೊಳ್ಳಿ ಸ್ವಾಮಿ, ಇದನ್ನ ಕೆಟ್ಟ ಕೆಲ್ಸಕ್ಕೆ ಬಳಸ್ಕೊಬಿಡಿ ಸ್ವಾಮಿ. ನಂಗೆ ಒಂದು ಡೌಟ್ಗೆ ಬಂದ್ಬಿಟ್ಟಿದ್ಯಲ್ಲ. ಏನದು? ಈ ಟಾನಿಕ್ ನ ನಿನ್ ಹೆಂಡತಿಗೆ ಕೊಟ್ಬಿಟ್ರೆ ನಿನ್ ಹೆಂಡತಿನ ನಾವು ವಶೀಕರಣಕ್ಕೆ ಮಾಡ್ಕೋಬೋದಾ? ಅರೆ ಇಸ್ಕಿ, ಯಾಕೆ ಹೆಸ್ಪದ್ಯಾ? ನೀನೇ ಹೇಳಿದ್ಯಲ್ಲ ಇಸ್ಕು ಅಂತ. ಲೇ, ಅಲ್ಲಿ ನೋಡ್ರ ನನ್ ಪುಟ್ಟಿ. ಏನ್ ಸರ್, ಅಲ್ಲ ನಿಮ್ಗೆ ಆಟ ಆಡೋ ಮಕ್ಳೇ ಸಿಗ್ತಾವ ಲವ್ ಮಾಡಕ್ಕೆ? ಅವ್ಳು ಕುಂಟೆ ಬಿಲ್ಲೆ ಆಡ್ತಾ ಇದ್ದಾಳೆ, ಆ ಮಗುನ ಹೋಗಿ ಲವ್ ಮಾಡ್ತಿದ್ರಲ್ಲ ನೀವು. ನೀವೇನ್ ಸರ್, ನಿನ್ನೆ ಬೇರೆ ಹುಡುಗಿನ ತೋರಿಸಿದ್ರ, ಇವತ್ ಬೇರೆ ಹುಡುಗಿನ ತೋರಿಸ್ತಾ ಇದೀರಾ? ನಿನ್ನೆ ತೋರಿಸಿದ ಹುಡುಗಿನೇ ಕಣ ಅವಳು, ನಿನ್ನೆ ಪ್ಯಾಂಟ್ ಹಾಕೊಂಡಿದ್ಲು, ಇವತ್ ಬಿದ್ಬಿಡಿದಾಳೆ. ಹಂಗಲ್ಲ, ಲಂಗ ಹಾಕೊಂಡು ಜಾಕೆಟ್ ಹಾಕೊಂಡಿದ್ದಾಳೆ. ಒಳ್ಳೆ ಟೈಮ್ ಸರ್. ಲೇ, ನನ್ ಕೂದ್ಲು ಯಾಕೋ ಕಿತ್ತದೆ ಸರ್? ಈ ಕೂದ್ಲನ್ನ ಈ ಬನ್ನೊಳಗೆ ಇಟ್ಬಿಟ್ಟು ಟಾನಿಕ್ ಮಿಕ್ಸ್ ಮಾಡ್ಬಿಟ್ರೆ ನಿಮ್ಗೆ ವಶೀಕರಣ ಆಗ್ತಾಳೆ, ಅಕಸ್ಮಾತ್ ನನ್ ಕೂದ್ಲು ಇಟ್ಬಿಟ್ರೆ ನನಗೆ ವಶೀಕರಣ ಆಗ್ಬಿಡ್ತಾಳೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನನ್ ಕೂದ್ಲು ಕಿತ್ತ ಇಟ್ಬಿಡು. ಬೇಡ ಬೇಡ, ನನ್ ಕೂದ್ಲು ಹೇಳಪ್ಪ. ಸರ್, ಈಗ ಈ ಬನ್ನ ತಗೊಂಡೋಗಿ ಅವಳಿಗೆ ತಿನ್ಸಿ ಸರ್, ಆಮೇಲೆ ನೋಡ್ತಾ ಇರಿ ಸರ್, ಆ ಪುಟ್ಟಿ ನಿಮ್ಮಿಂದ ಹೆಂಗೆ ಸುತ್ತಾಳೆ ಅಂತ.
ಸರ್ ಯಾಕೋ ಈ ಸೌಂಡ್ ಮ್ಯಾಚ್ ಆಗ್ತಾ ಇಲ್ಲ, ಈ ಸೌಂಡ್ ಹಾಕ ಕೇಳಿ ಜಾಕಿಗೆ. ಏನು ಜಟ್ಟಿ, ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾವತ್ ಸಾಯ್ತೀಯ? ನಾಳೆನೋ ನಾಡಿದ್ದು. ಯಾವ ದಿನ ಲೆಕ್ಕ ಹಾಕ್ತಾ ಇದ್ಯಾ? ಹನ್ನೊಂದು ದಿನದ ತಿಥಿ ಯಾವತ್ ಬರುತ್ತೆ ಅಂತ ಲೆಕ್ಕ ಹಾಕೋಕೆ. ಪುಟ್ಟಿ, ನನ್ ಸಾಯಕ್ ಮುಂಚೆ ನನ್ನೊಂದು ಆಸೆ ನೀಡಿರ್ತೀಯ? ಏನದ? ನಾನು ಈ ಪ್ರೀತಿಯಿಂದ ಕೊಡ್ತಾ ಇರೋ ಈ ಬನ್ನ ನೀನ್ ನನ್ ಮುಂದೆನೆ ತಿನ್ಬೇಕು. ಅಯ್ಯೋ ಪಾಪಿ, ಎಲ್ಲಾರು ಲವರ್ಗಳಿಗೆ ಒಡವೆ, ವಸ್ತ್ರ, ಐಸ್ ಕ್ರೀಮು, ಅದು ಇದು ಅಂತೆಲ್ಲ ಕೊಡಿಸ್ತಾರೆ. ನೀನ್ ನೋಡಿದ್ರೆ ಈ ಕಿತ್ತೋಗಿರೋ ಬಂತು ಕೊಟ್ಟಿದ್ಯಾ? ಏನು, ನಾನು ಬೀದಿ ಹೋಗೋ ನಾಯಿ ಅನ್ಕೊಂಡಿದ್ಯಾ? ನಾನು ಅವತ್ತ ಹೇಳಿಲ್ವ ಲಬ್ಬು ಗಿಬ್ಬು ಅಂತ ನನ್ ಮುಂದೆ ಬರ್ಬೇಡ ಅಂತ? ಅಮ್ಮ ಸ್ವಲ್ಪ ಸ್ಟ್ರೈಟ್ ಕೊಡಮ್ಮ. ನಾವು ಎಷ್ಟೇ ಅಬ್ಬ ಕೆಲಕ್ತಲ್ಲ ಆನೆ ಬನ್ನು. ಅಪ್ಪ ತುಂಬಾ ಹೊಟ್ಟೆ ಸುತ್ತಾ ಇತ್ತು, ಸದ್ಯ ಬಂದಾಗ ಸಿಕ್ತಲ್ಲ. ಅಯ್ಯೋ ದೇವ್ರೇ, ಹುಟ್ಟಿಸ್ದೇವ್ರು ಹುಲ್ ಮೇಯಿಸ್ತಾ ಇರ್ತಾನ? ಅವ್ರಿಬ್ಬರಿಂದ ನನ್ ಜೀವನ ಹಾಳಾಗೋಯ್ತು. ಬನ್ ಹಾಕ್ತೀನಿ, ಬಿಸ್ಕೆಟ್ ಹಾಕ್ತೀನಿ ಅಂತ ನನ್ ಪುಟ್ಟಿ ನನ್ನ ಪರ್ಮನೆಂಟ್ ಆಗಿ ದೂರ ಮಾಡ್ಬಿಟ್ರಲ್ಲಪ್ಪ. ಸ್ವಾಮಿ ನಿಂತ್ಕೊಳ್ಳಿ. ಏನಮ್ಮ ಸ್ವಾಮಿ? ನಾನ್ ನಿನ್ ಲವ್ ಮಾಡ್ಬೇಕಾ? ನೋಡು, ನಾನ್ ನನ್ ಪುಟ್ಟಿನೇ ಲವ್ ಮಾಡೋದು. ಅವಳೇನು ನನ್ ಸೌತಿ? ಅವಳೇನಾದ್ರು ಸೌತಿ ಗೀತೆ ಅಂದ್ರೆ ಸುತ್ತಲ್ಲಿ ಹೊಡೆದು ನಾನು ಜೈಲ್ ಹಾಕ್ಬಿಡ್ತೀನಿ. ಹೌದಾ? ತುಂಬಾ ಒಳ್ಳೆದಾಯ್ತು, ಟೈಮ್ ಸಿಕ್ತಾಗೆಲ್ಲ ಜೈಲಾಗೆ ಲವ್ ಮಾಡ್ಕೋಬಹುದು. ಏನು ಹೇಳ್ತಾ ಇದೀಯ ನೀನು? ಐ ಮೀನ್ ಯು ಟೆಲ್ ಮಿ ಐ ಲವ್ ಮಿ. ಏತ್ತು ದರಿದ್ದವಳೆ, ಏನು ಹೇಳ್ತಾ ಇದೀಯ? ನಾನು ಯಾಕೆ ನೀನು ಲವ್ ಮಾಡ್ಬೇಕು? ನಾನು ಒಂದು ಬಂದ್ ತಿಂದೆ, ಅದ್ ತಿಂದ್ಮೇಲೆ ನಿಮ್ಮ ಸಿಕ್ಕಾಪಟ್ಟೆ ಲವ್ ಬಂದ್ಬಿಟ್ಟೈತೆ. ನೀವು ನನ್ ಲವ್ ಮಾಡ್ಲೇಬೇಕು. ನಂಗೆ ಹಿಂದೆ ಮುಂದೆ ಯಾರು ಇಲ್ಲ, ನೀವೇ ನಂಗೆಲ್ಲ. ಲವ್ ಮೇ ಲವ್ ಮೇ ಬಂದ್ ನೀನ್ ತಿಂದಾನೆ? ಹೌದು ನನ್ ಡಾರ್ಲೇ. ಅಯ್ಯೋ ಎಸ್ಗೆ ಸುಕ್ಕು ಆನಂದ ಎಲ್ಲಿದ್ದೀರಾ? ಬಂದ್ರೆ ಏನೇ ಸರ್, ನನ್ ಲೈಫೇ ಹಾಳಾಗೋಯ್ತು ಕಣ. ಸರ್ ನೀವ್ ಯಾವಾಗ ಲವ್ ಮಾಡಕ್ಕೆ ಅಂತ ಶುರು ಮಾಡಿದ್ರೆ ಆಗ್ಲೇ ನಿಮ್ ಲೈಫ್ ಹಾಳಾಗೋಯ್ತು, ಅದ್ ನಿಮ್ಗೆ ಇವಾಗ ಗೊತ್ತಾಗಿದೆ. ಏನಾಯ್ತು ಕರೆಕ್ಟ್ ಹೇಳ್ರಿ. ಆ ಪುಟ್ಟಿ ಬನ್ ತಿಂದ್ರೆ ಆಗ ಬಿಸಾಕ್ಬಿಟ್ಲ, ಅದ್ ಬನ್ನ ಯಾರೋ ಬೇರೆ ಭಿಕ್ಷಕಿ ತಿನ್ಬಿಟ್ಟಿದ್ದಾಳೆ. ಆಮೇಲೆ ಆಮೇಲೆ ಅವರು ಈಗೇನು ಆ ಭಿಕ್ಷುಕಿ ಕಾಟದಿಂದ ನಿಮ್ಮನ್ನ ಪಾರ್ ಮಾಡ್ಬೇಕು ಅಷ್ಟೇ ತಾನೇ? ಕರ್ಸ್ಕೊಬೇಡಿ, ಇವನೇ ಆ ಭಿಕ್ಷುಕಿ ತಾಳಿ ಕಟ್ಬಿಡ್ತಾನೆ. ಸುಮ್ಮನೆ ಇರಲ್ಲ ಅದೆಲ್ಲ ಸರ್, ಹಿಂಗ್ ಮಾಡಿದ್ರೆ ಹೆಂಗೆ? ಹಿಂಗೆ ಇದಕ್ಕಿಂತ ಸೂಪರ್ ಆಗಿರೋ ಒಂದು ಐಡಿಯಾ ನನ್ನ ಹತ್ರ ಇದೆ. ಏನು? ಆ ಭಿಕ್ಷುಕಿಗೆ ಚೆನ್ನಾಗಿ ಆಸಿಡ್ ಹಾಕಿ ಚೆನ್ನಾಗಿ ತೊಳೆದು ಕೊಳೆನೆಲ್ಲ ತೆಗೆದು ಎಂಟಾಳೆ ಸೆಂಟ್ ಹಾಕ್ಬಿಟ್ಟು ನೀವು ಅವಳನ್ನ ಮದುವೆ ಮಾಡ್ತೀನಿ. ಎಲ್ಲಿ ಅಲ್ಲಿ ಕೂತಿದಾಳ ಕಳಪ, ಐ ಲವ್ ಯು ಎಲ್ಲದ ಅವಳು ನನ್ನ ಕೂಡ ಕೊಡ್ತಾ ಇರೋದು. ಒಂದ್ ಕೆಲಸ ಮಾಡಿ,
ಈ ಗುಲಾಬಿಗೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಇದನ್ನ ತಗೊಂಡು ಹೋಗಿ ಹೆಂಗಾದ್ರೂ ಅವಳು ಮೂಸ್ ನೋಡಂಗ್ ಮಾಡಿ, ಆಮೇಲೆ ಅವಳು ವಾಂತಿ ಮಾಡ್ತಾಳೆ ನೋಡಿ, ನಿಮ್ಮಿಂದ ದೂರ ಅವಳು ಓಡಿ. ಇದೇನೋ, ಎಲ್ಲರೂ ಗುಲಾಬಿ ಕೊಟ್ಬಿಟ್ಟು ಲವ್ಗೆ ಬೆಸಿಗೆ ಹಾಕ್ಸ್ತಾರೆ, ನೀನು ಇದೇ ಗುಲಾಬಿ ಕೊಟ್ಬಿಟ್ಟು ಲವ್ ಬ್ರೇಕ್ ಮಾಡ್ತಿದ್ಯಲ್ಲೋ. ಅದೇ ಕಣೋ ನನ್ನ ಸ್ಪೆಷಾಲಿಟಿ ಸರ್, ನೀವು ಹೋಗಿ ಮೂಸ್ ನೋಡ್ಸಿ. ಡಾರ್ಲಿಂಗ್ ಡಾರ್ಲಿಂಗ್, ಹಾಯ್ ಹಾಯ್ ಡಾರ್ಲಿಂಗ್. ಅಯ್ಯೋ ನನ್ನ ಡಾರ್ಲಿಂಗ್, ಬಂದ್ಬಿಟ್ಯಾ? ನನ್ ಮೇಲೆ ಏನ್ ಮನ್ಸ್ ಆಯ್ತು ನಿಂಗೆ? ಹಾಯ್ ಲವ್ ಯು. ಆಯ್ತು ಲವ್ ಯು, ನಿಂಗೋಸ್ಕರ ಸ್ಪೆಷಲ್ ನಾಗ್ ರೋಸ್ ಕೊಟ್ಟಿದ್ದೀನಿ. ಡಾರ್ಲಿಂಗ್, ನೀನೇನ ನನ್ ರೋಸ್ ಕೊಟ್ಟೆ, ನಾನೇನ್ ಕೊಡ್ಲಿ? ತಟ್ಟೆ ನೋಡು, ಇದು ವಾಸ್ತು ನೋಡು, ಎಷ್ಟ್ ಚೆನ್ನಾಗಿದೆ ವಾಸ್ತು ನೋಡು. ಹೌದಾ? ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ. ಅವಳು ವಾಂತಿ ಮಾಡ್ಕೋತಾ ಇದ್ದಾಳೆ. ಇವಾಗ ಬೇಕಾದ್ರೆ ಟೆಸ್ಟ್ ಮಾಡಕ್ಕೆ ಸುಮ್ನೆ ಒಂದ್ಸಲ ಐ ಲವ್ ಯು ಅಂತ ಹೇಳಿ. ಇರೋ, ಅವಳು ಫುಲ್ ವಾಂತಿ ಮಾಡ್ಬಿಡ್ಲಿ. ನನ್ ಲವರ್ ಇಲ್ಲೇ ಇದ್ದಾನೆ, ಇವತ್ತು ಹೇಗಾದ್ರು ಮಾಡಿ ಪ್ರಪೋಸ್ ಮಾಡ್ಬಿಡ್ಬೇಕು. ನಾನ್ ತುಂಬಾ ನೆಗ್ಲೆಕ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಸಿಂಪಲ್ ಆಗಿ ಸತ್ತೋಗ್ತಾನೆ. ಅಯ್ಯೋ ಡಾರ್ಲಿಂಗ್, ಐ ಲವ್ ಯು. ನನ್ ಮಗನೇ, ನನಗೆ ಐ ಲವ್ ಯು ಹೇಳ್ತೀಯಾ? ಏ ಡುಮ್ಮ, ನಿಂಗೆ ನಾಚ ಹೇಳೋದಿಲ್ವಾ? ಇನ್ನೊಂದ್ಸಲ ಐ ಲವ್ ಯು ಹೇಳು, ಎಕ್ಕರದಲ್ಲಿ ಹೊಡ್ತೀನಿ. ಹಲೋ, ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಬಂದ್ರೆ ನೀನು ಆ ಭಿಕ್ಷುಕಿನ ಲವ್ ಮಾಡ್ತಾ ಇದೀಯಾ? ನೀನು ಮುಂದೆ ನನ್ನ ಕಣ್ಣ ಮುಂದೆ ಯಾವತ್ತು ಬರ್ಕೊಡು. ಪುಟ್ಟಿ ಪುಟ್ಟಿ, ಅವ್ನು ಮಾತಾಡ ಪುಟ್ಟಿ. ಅಯ್ಯೋ, ಯಾಕ್ ಸರ್ ಹಂಗುರಿಸ್ತಾ ಇದ್ದೀರಾ? ಡೇ, ಇಬ್ರಲ್ಲಿ ಯಾರು ಒಬ್ರಿದ್ರು ಓಕೆ, ಇಬ್ರು ಮಾಡ್ಬಿಟ್ರಲ್ಲ. ಯಾಕೆ ಸರ್ ಚಿಂತೆ ಮಾಡ್ತೀರಾ? ಕೈಗೆ ತಟ್ಟೆ ಸಿಕ್ಕಿದೆಯಲ್ಲ, ಅದಕ್ಕೆ ತಾಳಿ ಕಟ್ಬಿಡಿ.